ನಾನು ಯಾವಾಗಲೂ ಕೂಡ ಈ ಒಟ್ಟಾಡಲಾರದನ್ನೇ ಹೇಳ್ತೀನಿ. ಸಪೋಸ್ ಅವನು ಒಂದು ಸೆಕೆಂಡು ಅಸೆಂಬ್ಲಿ ಬಿಟ್ಟು ಹೋಗ್ತೀನಿ ಹೊರಗಡೆ, ಒಟ್ಟಾಡಲಾರ ಒಬ್ಬರೇ ಇರಲಿ, ಬೆಲ್ ಹೊಡಿತಿದ್ರೆ ಬಂದು ಕೂತ್ಕೊಂಡು ಇರೋನು, ಬೆಲ್ ಅಸೆಂಬ್ಲಿ ಅರ್ಜೆಂಟ್ ಆದ್ಮೇಲೆ ಹೊರಗಡೆ ಹೋಗ. ನಾನು ಇಷ್ಟು ವರ್ಷ ಎಮ್ ಎಲ್ ಎ ಆಗಿದ್ದೀನಲ್ಲ, ಒಂದ್ ನಾಲ್ಕೈದು ದಿನ ಬಿಟ್ಟಿದ್ದು, ಬಾಕಿ ಇದೆ ಎಲ್ಲ ದಿನಾನು ಅಟೆಂಡ್ ಮಾಡಿದ್ದೀನಿ. ಅದು ಅನಿವಾರ್ಯ ಕಾರಣಗಳಿಗೋಸ್ಕರ ಊರಿಗೆ ಹೋಗಿ ಜಾತ್ರೆ ಹೋಗಿ ಹೋಗ್ತಾ. ಬಟ್ ವಾಟ್ ಆರ್ ನಾಗರಾಜ್ ಇದಾರಲ್ಲ, ಒಂದ್ ಸೆಕೆಂಡ್ ಅಸೆಂಬ್ಲಿ ಬಿಟ್ಟು ಹೋಗ. I have not seen such a man. ಆಮೇಲೆ ನಮಗೆಲ್ಲ ವಿರೋಧ ಪಕ್ಷದವರು ಹೆಂಗಿದ್ರು ಗೊತ್ತಂದ್ರೆ, ಬಹಳ ದಿನ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ, ಆದ್ರೆ ಈಗ ಬದಲಾವಣೆ ಆಗ್ತದೆ. ಎಲ್ಲ ರೂಲಿಂಗ್ ಪಾರ್ಟಿ ಇರಬೇಕು, ರೂಲಿಂಗ್ ಪಾರ್ಟಿ ಇರಬೇಕು. ಆಗ ನಮಗೆ ನಾನು 1994 ನಲ್ಲಿ ನಾನು ಹಣಕಾಸು ಮಂತ್ರಿ ಆಗಿರುವಾಗ ವಾಟಾಳು ರೆಡ್ಡಿ, ನಮ್ಮ ಕೃಷ್ಣ ಶ್ರೀರಾಮ್ ರೆಡ್ಡಿ, ಮಾಧುಸ್ವಾಮಿ, ಆಮೇಲೆ ರಾಜೇಂದ್ರ, ಆಮೇಲೆ ಇವನು ಈಗ ವ್ಯಾಪಕ ಕ್ಲಾಸ್ ಕಮಿಷನ್ ಚೇರ್ಮನ್ ಜಯಪ್ರಕಾಶ್, ಇವರಿಷ್ಟು ಜನ ಎಲ್ಲಿ ಅಸೆಂಬ್ಲಿಗೆ ಬೆಲ್ ನೋಡಿದ ತಕ್ಷಣ ಬಂದು ಏನಾದ್ರು ಕೇಳ್ಬಿಟ್ಟಾರಪ್ಪ ಅಂತ ನಾನು ನೋಡೋದು. ಆತರ ಪರಿಸ್ಥಿತಿರುವಾಗ ನಮ್ಮ ಅಸೆಂಬ್ಲಿ 94-95 ನಲ್ಲಿ ಇರುವಾಗ ಇವಿಷ್ಟು ಜನ ಕೂತ್ಕೊಂಡು ಹಣಕಾಸಿನ ಮಂತ್ರಿ ಮೊದಲನೇ ಸಾರಿ ಅವೆಲ್ಲಿ ಬಂದು ಕೇಳ್ಕೊಂಡ್ಬಿಟ್ಟರು ಅಂತೇಳಿ ನಾವು ಇಲ್ಲಿದ್ದಾಗ ಏನಾದ್ರು ಕೇಳ್ಬಿಡ್ತಾರಪ್ಪ ಅಂದ್ಬಿಟ್ಟು ಹೋಗಿ ಮುಚ್ಚಿದ್ದಾಗ ಅವಾಗಿನ ಮುಚ್ಚಿದ್ರು. ಸೊ ಮೈ ಲಾಸ್ಟ್ ರಿಕ್ವೆಸ್ಟ್ ಟು ಯು ಇಸ್, ಒಂದು ತಪ್ಪದೇ ಅಟೆಂಡ್ ಮಾಡಿ ಅಸೆಂಬ್ಲಿಗೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ. ನಂಬರ್ ಒನ್. ನಂಬರ್ ಟು, ರೂಲ್ಸ್ ಬುಕ್ ಓದ್ಕೊಳ್ಳಿ. ನಂಬರ್ ತ್ರೀ, ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ಳಿ. ನಂಬರ್ ಫೋರ್, ಜನರ ಪರವಾಗಿ. ಮತ್ತೆ ಭಾಷೆ ಬಳಸುವಾಗ ಮಾಡಿ. ಮತ್ತೆ ಜನ ನಾವು ಅಸೆಂಬ್ಲಿ ಸಮಯನ, ಯಾಕಂದ್ರೆ ಬಹಳ ದೊಡ್ಡ ಖರ್ಚಾಗ್ತದೆ, ಬಜೆಟ್ ಬಗ್ಗೆ ಓದ್ಕೊಂಡು ಬಂದು ಪಾರ್ಟಿಸಿಪೇಟ್.